ಹೊಳೆನರಸೀಪುರದ ಸರ್ಕಾರಿ ನರ್ಸಿಂಗ್ ಕಾಲೇಜಿನ ಗಡ್ಡಗಲಾಟೆಗೆ ಬ್ರೇಕ್ ಬಿತ್ತ ಅಂತ. ಯಾಕೆಂದ್ರೆ ಕಾಲೇಜಿನ ಆಡಳಿತ ಮಂಡಳಿ ಈಗಾಗಲೇ ವಿದ್ಯಾರ್ಥಿಗಳ ಜೊತೆ ಚರ್ಚೆಯನ್ನು ಮಾಡಿದಾರಂತೆ. ಇನ್ನು ಮುಂದೆ ಇದೆಲ್ಲ ಸರಿ ಹೋಗುತ್ತೆ, ಯಾವುದೇ ರೀತಿ ತೊಂದರೆ ಆಗಲ್ಲ, ಇಂತಹ ಘಟನೆಗಳು ಮರುಕಳಿಸಲ್ಲ ಅಂತ ಈಗ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಅಭಯವನ್ನು ಕೊಟ್ಟಿದ್ದಾರೆ. ಯಾಕೆಂದರೆ ಅವರೇನೋ ಜಮ್ಮು ಕಾಶ್ಮೀರ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಮೊರೆ ಹೋಗಿದ್ದಾರೆ, ಸುಮ್ಮನೆ ಇದು ಇನ್ನು ವಿವಾದ ವಿಪರೀತಕ್ಕೆ ಹೋಗುತ್ತೆ, ಹಾಗಾಗಿ ಅವರು ಒಂದು ಸಭೆಯನ್ನು ಮಾಡಿ ಆಯಿತು ಬಿಡಿ ಇನ್ನು ನಮ್ಮ ಕಡೆಯಿಂದನೂ ಕೂಡ ಯಾವುದೇ ಇನ್ಸ್ಟ್ರಕ್ಷನ್ಸ್ ಬರಲ್ಲ ಅಂತ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಬಟ್ ಅವರು ಕಾಲೇಜಿನ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ಫಾಲೋ ಮಾಡಲೇಬೇಕು. ಕಾಲೇಜಿನ ಪ್ರಾಂಶುಪಾಲರು ಚಂದ್ರಶೇಖರ್ ಅವರೇ ನಮ್ಮ ಜೊತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್. ಈಗೊಂದು ವಿವಾದ ನಮಗೇನು ಅಂತ ಗೊತ್ತಾಯಿತು, ಬಟ್ ಈಗೇನೋ ಒಂದು ಸಭೆ ಮಾಡಿದ್ರಿ ಅಂತ ಗೊತ್ತಾಯ್ತು, ಸಭೆ ಸಫಲ ಆಯ್ತಾ ಹೇಗೆ ಸರ್? ಸಫಲ ಆಗಿ ಹುಡುಗರೇ ಬರ್ಕೊಟ್ಟಿದ್ದಾರೆ, ರಿಸಾಲ್ವ್ ಅಂತ ಬರ್ಕೊಟ್ಟಿದ್ದಾರೆ. ನಾವು ಕೂಡ ಅವ್ರು ನಿಮ್ಮ ಏನು ಕಸ್ಟಮ್ಸ್ ಟ್ರೆಡಿಷನ್ ಫಾಲೋ ಮಾಡಿ ಅಂತ ಹೇಳಿಬಿಟ್ಟಿದ್ವಿ. ಇದು ನಿನ್ನೆನೆ ರಿಸಾಲ್ವ್ ಆಗಿ ಹೋಗಿದೆ. ನಿನ್ನೆನೆ ರಿಸಾಲ್ವ್ ಆಗಿದೆ. ಹೌದು. ಇಂದ ನಮ್ಮ ಮೆಡಿಕಲ್ ಕಾಲೇಜ್ ಡೈರೆಕ್ಟ್ರು ಅವರು ಕೂಡ ವಿಡಿಯೋ ಕಳಿಸ್ತೀವಿ ಒಂದು, ಅದು ಹುಡುಗರು ವಿಡಿಯೋ ಮಾಡ್ಕೊಂಡು ಅವ್ರು ಹೇಳಿದ್ದಾರೆ, ನಾವು ನಮ್ಮ ಸಮಸ್ಯೆಯನ್ನು ಪ್ರಾಂಶುಪಾಲರು ಪರಿಹಾರ ಮಾಡಿದ್ರು, ನಮಗೆ ನಮ್ಮ ಒಂದು ಕಸ್ಟಮ್ಸ್ ಟ್ರೆಡಿಷನ್ಸ್ ಫಾಲೋ ಮಾಡಕ್ ಹೇಳಿದ್ದಾರೆ ಅಂತ ಹೇಳಿ ಅವರೇ ಒಪ್ಕೊಂಡು ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಬಟ್ ನೀವು ಒಂದು ಆರೋಪ ಮಾಡಿದ್ರಿ ಆರಂಭದಲ್ಲಿ, ಇವ್ರದ್ದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ, ಎಕ್ಸಾಮ್. ಅದೇ ಸರ್, ಹೌದು ಸರ್, ಅದನ್ನ ಹೇಳ್ಬೇಕಲ್ಲ ನಾವು. ಈಗ ಅವ್ರದ್ದು ಅಟೆಂಡೆನ್ಸ್ ಸರಿಯಾಗಿ ಕ್ಲಾಸಿಗೆ ಬರಲ್ಲ, ಆಮೇಲೆ ಸರಿಯಾಗಿ ಕ್ಲಿನಿಕಲ್ ಹೋಗಲ್ಲ. ಸೊ ಅಟೆಂಡೆನ್ಸ್ ಶಾರ್ಟೇಜ್ ಇರೋದ್ರಿಂದ ಇದನ್ನ ಅವ್ರಿಗೆ ಎಕ್ಸಾಮ್ ಕೊಡಲ್ಲ ಅಂತ ಯಾರೋ ನಮ್ಮ ಟೀಚರ್ ಹೇಳಿರ್ಬೇಕು. ಸೊ ಅದಕ್ಕೆ ಇದೊಂದು ಸಿಕ್ತಲ್ಲ, ಇದು ಅದ್ರ ಲಾಭ ಪಡ್ಕೊಳಕ್ ಏನೋ ಒಂದ್ ಮಾಡ್ತಾರೆ. ಅರ್ಥ ಆಯ್ತಾ ಸರ್? ಯಾಕೆ ನಮ್ಮ ಅರ್ಜೀವ್ ಗಾಂಧಿ ಯೂನಿವರ್ಸಿಟಿ ಪ್ರಕಾರ ಕ್ಲಿನಿಕಲ್ ಗೆ 100% ಅಟೆಂಡೆನ್ಸ್ ಇರಬೇಕು, ಆಮೇಲೆ ಡೇರಿಗೆ 80% ಇರಬೇಕು. ಅವ್ರದ್ದು ಅಷ್ಟಿಲ್ಲ. ಊರಿಗೆ ಹೋದ್ರೆ 2 ತಿಂಗಳು ಹೋಗ್ತಾರೆ, ಇರೋದು 6 ತಿಂಗಳು ಸೆಮಿಸ್ಟರ್ ನಮ್ದು. ಅದರಲ್ಲಿ 1 ತಿಂಗಳು ಎಕ್ಸಾಮ್ ಹೋಗುತ್ತೆ, ಲಾಸ್ಟ್ ಪ್ರಿಪರೇಟರಿ ಅದು ಅಂತೆ. ಇನ್ನೊಂದ್ ತಿಂಗಳು 5 ತಿಂಗಳ ಸಿಗುತ್ತೆ. 5 ತಿಂಗಳದಾಗ ಹಾಲಿಡೇ ಅವು ಇವು ಬರ್ತಾವಲ್ಲ, ಅದ್ರಲ್ಲಿ ಸಿಗೋದೇ 4 ತಿಂಗಳ. ಊರಿಗೆ ಹೋಗ್ತಾರೆ. ಹೆಂಗ್ ಕೊಡುದು ಸರ್? 30% 20 ಎಲ್ಲ ದಾಖಲೆ ಇದೆ ಅದು. ಚಂದ್ರಶೇಖರ್ ಸರ್ ಸ್ಪಷ್ಟನೆ ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ. ಅವರು ಚಂದ್ರಶೇಖರ್ ಅವ್ರು ಹೇಳೋ ಪ್ರಕಾರ ಅದೊಂದು ವಿಚಾರಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ಬಟ್ ಸಭೆ ಮಾಡಿದೀವಿ, ಅವರು ಬರ್ಕೊಟ್ಟಿದ್ದಾರೆ, ನಿಮ್ಮ ಟ್ರೆಡಿಷನ್ ನಾವು ಅಡ್ಡಿ ಬರಲ್ಲ ಅಂತ ಹೇಳಿದೀವಿ, ಇನ್ ಮುಂದೆ ಈ ಸಮಸ್ಯೆ ಆಗಲ್ಲ ಅಂತ. ಅಲ್ಲಿಗೆ ಆ ವಿಚಾರಕ್ಕೆ ಈಗ ಒಂದು ಬ್ರೇಕ್ ಬಿದ್ದಿದೆ ಅಂತಕ್ಕಂಥದ್ದನ್ನ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್ ಅವರೇ ಪಬ್ಲಿಕ್ ಟಿವಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ.